ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ರೆಸಿಪಿ ಎಲ್ಲ ಮನೇಲೆ ಹೋಮ್ಮೇಡ್ ಲಿಕ್ವಿಡ್, ಸೇಮ್ ಲೈಝಾನ್ ಥರನೇ ಇದೆಯಲ್ಲ. 10 ರೂಪಾಯಿ ಅಷ್ಟೇ ರೀ ಖರ್ಚಾಗೋದು ಫ್ರೆಂಡ್ಸ್. 10 ರೂಪಾಯಿಗೆ 4 ನಿಂಬೆಹಣ್ಣು ಬರುತ್ತೆ. 4 ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ರಸನ ಸ್ಟೋರ್ ಮಾಡ್ಬೋದು, ಆ ಒಟ್ಟಿಂದ ಲೈಝಾನ್ ಮಾಡ್ಕೊಬೋದು, ಮತ್ತು ಟ್ಯಾಪ್ ಕ್ಲೀನ್ ಮಾಡ್ಬೋದು, ಬಾತ್ರೂಮಲ್ಲಿ ನಲ್ಲಿ ಕ್ಲೀನ್ ಮಾಡ್ಬೋದು. ನಿಮ್ಮ ಮನೇಲಿ ಓವನ್ ಇದ್ದರೆ ಓವನಲ್ಲಿ ಒಂದು 10 ನಿಮಿಷ ಇದಾದರೆ ಇಟ್ಟರೆ ಓವನಲ್ಲಿರೋ ಜಿಡ್ಡೆಲ್ಲ ಹೋಗುತ್ತೆ. ಇವಾಗ ಟೈಲ್ಸ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ, ನೋಡಿ ಯೆಲ್ಲೋ ಕಲರ್ ಆಗಿ ಬರುತ್ತೆ. ಟೈಲ್ಸಲ್ಲಿ ಯಾವುದಾನ ಮಾರ್ಕ್ ಇದ್ದರೆ ಮಾರ್ಕ್ ಎಲ್ಲ ಹೋಗುತ್ತೆ. ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಾ ಐತೆ ಅಲ್ವಾ, ಸೇಮ್ ಲೈಝಾನ್ ಥರನೇ ಐತಲ್ವಾ. ಲೈಝಾನ್ ಅನ್ಕೊಬೇಡಿ, ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಹೋಮ್ಮೇಡ್ ಲಿಕ್ವಿಡು ತುಂಬ ಚೆನ್ನಾಗಿರುತ್ತೆ, ಮಾಡಿ ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮಾಡಿ. ಏನಕ್ಕೆ ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ನಾನು ಮಾಡಿ 15 ಡೇಸ್ ವೀಕ್ಲಿ ಒನ್ ಡೇಸ್ ನಾನು ಇದೇ ಥರ ಮಾಡ್ಕೊಂಡು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಿಂಬೆಹಣ್ಣು ಸ್ಟೋರ್ ಮಾಡಿದ್ರೆ ಚುಕ್ಕೆ ಬರುತ್ತೆ ಮತ್ತು ಒಣಗೋಗುತ್ತೆ. ನೀವು ಯಾವ ರೀತಿ ಸ್ಟೋರ್ ಮಾಡಿದ್ರು ಒಂದು ವಾರ ಅಷ್ಟೇ ಬರೋದು, ಈ ಥರ ಚುಕ್ಕೆ ಬಂದೇ ಬರುತ್ತೆ. ಅದರಿಂದ ತಂದಿದ ತಕ್ಷಣ ಈ ಥರ ಮಾಡಿದ್ರೆ ಲೈಝಾನು ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಂಡು ಆಗಿದ ತಕ್ಷಣ ಒಂದು ಚಿಕ್ಕ ಬೌಲ್ ತಗೊಂಡು ನಿಂಬೆಹಣ್ಣೆಲ್ಲ ರಸನ ತೆಗೀರಿ. ನಿಮ್ಮ ಹತ್ರ ಸ್ಟೇನರ್ ಇದ್ದರೆ ಸ್ಟೇನರಲ್ಲಿ ಸಹ ತೆಗಿಬೋದು, ಕೈಯಲ್ಲಲ್ವಾ ಈಸಿಯಾಗಿ ಆಗುತ್ತೆ ಅಂತ ನನ್ನ ಕೈಯಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ನಿಂಬೆಹಣ್ಣು ರಸ ಎಲ್ಲ ತೆಗೆದಾಗಿದೆ. ಇವಾಗ ಒಂದು ಗ್ಲಾಸ್ ತಗೊಂಡು ನಿಂಬೆಹಣ್ಣು ರಸನ ಸೋದಿಸೋಣ. ನಿಂಬೆಹಣ್ಣು ಬೀಜ ಸಹ ಬಿಸಾಕಬಾರ್ದು, ನಿಂಬೆಹಣ್ಣು ಬೀಜದಲ್ಲೂ ಕೆಲಸ ಇದೆ. ಅದರಲ್ಲಿ ನೀಟಾಗಿ ಸೋದಿಸಿ, ಏನು ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ನಿಂಬೆಹಣ್ಣು ರಸ ಆಯಿತು, ಇವಾಗ ಒಟ್ಟಿಂದ ಲೈಝಾನ್ ಮಾಡೋಣ. ಮತ್ತು ನಿಂಬೆಹಣ್ಣು ಬೀಜ ಸಹ ಬಿಸಾಕಬೇಡಿ. ಈ ಥರ ಗ್ಲಾಸ್ದು ಜಾರ್ ತಗೊಂಡು ಜಾರಲ್ಲಿ ಸ್ಟೋರ್ ಮಾಡೋಣ. ಪ್ಲಾಸ್ಟಿಕ್ ಎಲ್ಲ ಚೆನ್ನಾಗಿರಲ್ಲ, ಪ್ಲಾಸ್ಟಿಕ್ ಸ್ಟೋರ್ ಸಹ ಆಗಲ್ಲ, ಗಾಜಿಂದ ಮಾತ್ರ ಆಗುತ್ತೆ. ಇವಾಗ ನಿಂಬೆಹಣ್ಣು ಒಟ್ಟಿಂದ ಲೈಝಾನ್ ಮಾಡೋಣ. ಇದಕ್ಕೆ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ 2 ತಿಂಗಳು ಸಹ ಇದೇ ಥರ ಇರುತ್ತೆ, ಮತ್ತು ಫ್ಲೇವರು ಅದೇ ಥರ ಇರುತ್ತೆ. ಈ ಥರ ಮಾಡಿ ನೋಡಿ, ಇದು ಫ್ರಿಜ್ಜಲ್ಲಿ ಎತ್ತಿಡೋಣ. ಇವಾಗ ನಿಂಬೆಹಣ್ಣು ಕಟ್ ಮಾಡ್ಕೊಳೋಣ. ನಿಮ್ಗೆ ಬೇಕು ಅಂದರೆ 2 ಭಾಗ ಮಾಡ್ಕೊಬೋದು, ಇಲ್ಲಾಂದರೆ 4 ಭಾಗ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನಾನು 4 ಭಾಗ ಮಾಡ್ಕೊಂಡಿದ್ದೀನಿ. ಎಲ್ಲ ಅದೇ ಥರ ಮಾಡ್ಕೊಳೋಣ. ಆವಾಗ ನಿಂಬೆಹಣ್ಣು ಬೀಜ ತೊಗೊಂಡಿದ್ವಲ್ಲ, ಅದರಲ್ಲಿ ಹೊಟ್ಟೆಲ್ಲ ಹಾಕ್ಬಿಟ್ಟು ಸೈಡಲ್ಲಿ ಇಡೋಣ. ಇವಾಗ ಮಾಡೋ ಪ್ರಾಸೆಸ್ ತೋರಿಸ್ತೀನಿ. ಹೊಟ್ಟೆಲ್ಲ ಇಟ್ಟು ಸೈಡಲ್ಲಿ ಇಡೋಣ. ಒಂದು ಈ ಥರ ಬೌಲ್ ತೊಗೊಂಡು 1/2 ಲೀಟ್ರ್ ನೀರು ಸಾಕು ಫ್ರೆಂಡ್ಸ್. 1 ಲೀಟರ್ ಆದರೆ ಜಾಸ್ತಿ ದಿನ ಬರುತ್ತೆ, 1/2 ಲೀಟ್ರ್ ಆದರೆ ಒಂದು ವಾರ ಬರುತ್ತೆ. ಈ ಲಿಕ್ವಿಡು ಸೇಮ್ ಲೈಝಾನ್ ಥರನೇ ಇರುತ್ತೆ, ನೀವೇ ನೋಡ್ತೀರಾ. 1/2 ಲೀಟ್ರ್ ಆದರೆ ತುಂಬ ಚೆನ್ನಾಗಿರುತ್ತೆ, ಖಾಲಿನೂ ಆಗುತ್ತೆ. ಇವಾಗ ಹೊಟ್ಟು ನಿಂಬೆಹಣ್ಣು ಬೀಜ ಇರುತ್ತಲ್ವ ಅದು ಹಾಕೋಣ. ಇದೊಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಬೇಯಬೇಕು ನೀರಲ್ಲಿ. ನೋಡು ಯಾವ ಥರ ಆಗಿದೆ, ನೀರೇ ಕಲರ್ ಚೇಂಜ್ ಆಗಿದೆ. ಇವಾಗ ಲಿಕ್ವಿಡ್ ಒಂದು 2 ಸ್ಪೂನ್ ಹಾಕೋಣ. ಲಿಕ್ವಿಡ್ ನೋಡಿ ಇದು ಚೆನ್ನಾಗಿ 15 ನಿಮಿಷ ಆಗಲಿ. ಇವಾಗ ಅಡುಗೆ ಸೋಡಾ ಇರುತ್ತಲ್ವಾ ಅದು 2 ಸ್ಪೂನ್ ಹಾಕೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಕ್ಕುತ್ತೆ.
ಅದೊಂದು 10 ನಿಮಿಷ ಬಿಡಬೇಕು 10 ನಿಮಿಷ ಚೆನ್ನಾಗಿ ಬೇಯಲಿ ನಿಂಬೆಹಣ್ಣು ಇದೆ ಅಲ್ವಾ ಇವಾಗ ಈ ತರ ಒಂದು ಸ್ಟೇನರ್ ತಗೊಂಡು ಸೋದಿಸೋಣ ಬಿಸಿಯಲ್ಲೇ ಸೋದಿಸಬೇಕು ತಣ್ಣಗಾದ ಮೇಲೆ ಸೋದಿಸೋ ಕೆಲಸಕ್ಕೆ ಬರಲ್ಲ ಬಿಸಿ ಬಿಸಿನೇ ಮಾಡಬೇಕು ಒಂದು ಸ್ಪೂನ್ ತಗೊಂಡು ಪ್ರೆಸ್ ಮಾಡೋಣ ಇವಾಗ ಇನ್ನು ಅದರಲ್ಲಿ ನಿಂಬೆಹಣ್ಣು ರಸ ಇರುತ್ತಲ್ವಾ ಅದೆಲ್ಲ ಬರುತ್ತೆ ಸ್ಪೂನ್ ತಗೊಂಡು ಈ ಥರ ಮಾಡಿದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಬಿಸಿ ಬಿಸಿನೇ ಮಾಡಬೇಕು ಈ ನಿಂಬೆಹಣ್ಣು ಒಟ್ಟು ಮತ್ತೆ ಕೆಲಸಕ್ಕೆ ಬರುತ್ತೆ ಬಿಸಾಕಬಾರ್ದು ಒಂದು ಗಿನ್ನೆಲಿ ತಗೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೇನರ್ ಮೇಲೆಲ್ಲ ಇರುತ್ತಲ್ವಾ ಅದೆಲ್ಲ ಅದರೊಳಗಡೆ ಬೀಳೋ ಥರ ಮಾಡೋಣ ಏನು ವೇಸ್ಟ್ ಆಗಬಾರ್ದು ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಲೈಜನ್ ಹಾಕ್ಕೊಂಡು ಇವಾಗ ಸಿಂಕ್ ಟ್ಯಾಪ್ ಇರುತ್ತಲ್ವಾ ಮತ್ತು ಬಾತ್ರೂಮಲ್ಲಿ ನಲ್ಲಿಗಳು ಮತ್ತು ನಿಮ್ಮ ಮನೇಲಿ ಓವನ್ ಏನಾನಿದ್ರೆ ಓವನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹೀಟ್ ಮಾಡಿದ್ರೆ ಅದರಲ್ಲಿರೋ ಜಿಡ್ಡೆಲ್ಲ ಹೋಗುತ್ತೆ ಆ ನಿಂಬೆಹಣ್ಣಿನ ಟ್ಯಾಪ್ ನೀವು ಕ್ಲೀನ್ ಮಾಡೋಣ ಎಷ್ಟು ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಇದು ನಿಂಬೆಹಣ್ಣಿಂದ ನಿಂಬೆಹಣ್ಣು ರಸ ಮಾಡಿದ್ರಿ ನಿಂಬೆಹಣ್ಣು ಒಟ್ಟಿಂದ ಲಿಕ್ವಿಡ್ ಮಾಡಿದ್ರಿ ಮತ್ತು ಇವಾಗ ಟ್ಯಾಪ್ ಎಲ್ಲ ಕ್ಲೀನ್ ಮಾಡ್ಬೋದು ನೋಡಿ ಟ್ಯಾಪ್ ಎಷ್ಟು ನೀರು ಬಿದ್ದು ಬಿದ್ದು ಹೆಂಗಾಗಿದೆ ಚುಕ್ಕೆ ಚುಕ್ಕೆ ಬಂದಿದೆ ಇವಾಗ ನಿಂಬೆಹಣ್ಣಲ್ಲಿ ಉಜ್ಜೋಣ ನೀವೇ ನೋಡಿ ಅದ್ಯಾವುದು ಮಾರ್ಕೆ ಇರಲ್ಲ ಫಸ್ಟ್ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ನೋಡಿ ನೀವೇ ಅದು ಉಜ್ಜುತ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ ನೀವೇ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಒಂದು ಮಾರ್ಕ್ ಸಹ ಇಲ್ಲ ನೋಡಿದ್ರ ನೀವೇ ಟ್ಯಾಪ್ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಇದು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್